ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪಶುವೈದ್ಯ ಇಲಾಖೆ ವತಿಯಿಂದ 15ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಕಾರ್ಯಕ್ರಮಕ್ಕೆ ತುಮಲು ನಿರ್ದೇಶಕರಾದ ಎಸ್ಆರ್ ಗೌಡರವರು ಚಾಲನೆ ನೀಡಿದರು. ಶಿರಾ ನಗರ ಪಶುವೈದ್ಯ ಇಲಾಖೆಯ ಆವರಣದಲ್ಲಿ 15ನೇ ಸುತ್ತಿನ ಲಸಿಕಾ ಕಾರ್ಯಕ್ರಮಕ್ಕೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ್ರು ಪಶುವೊಂದಕ್ಕೆ ಲಸಿಕೆ ಹಾಕುವುದರ ಮೂಲಕ ಚಾಲನೆ ನೀಡಿದರು. ಶಿರಾ ತಾಲೂಕಿನಾದ್ಯಂತ ದಿನಾಂಕ 28/1/2019 ದಿನಾಂಕ 16/2/19 ಪಶುವೈದ್ಯರ 8 ತಂಡ ವಿವಿಧ ಗ್ರಾಮಗಳಿಗೆ ಸಂಚರಿಸಲಿದ್ದು, ಪಶುಪಾಲಕರು ತಪ್ಪದೆ ಲಸಿಕೆಯನ್ನು ಜಾನುವಾರುಗಳಿಗೆ ಹಾಕಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಂಗನಾಥಯ್ಯ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ಟಿ ತಿಮ್ಮಣ್ಣ, ಡಾಕ್ಟರ್ ನಾಗೇಶ್, ಡಾಕ್ಟರ್ ದೇವರಾಜು, ಡಾಕ್ಟರ್ ಭೂತೇಶ್, ಡಾಕ್ಟರ್ ಮಂಜುನಾಥ್ ಪಟೇಲ್, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಪಾಟೀಲ್, ಡಾಕ್ಟರ್ ಮಹದೇವಯ್ಯ, ಡಾಕ್ಟರ್ ಕುದರತ್ ಮತ್ತು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಹಾಲುಬಾಯಿ ಲಸಿಕಾ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳು, ನನ್ನ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥರವರೇ, ಹಾಗೆ ಮತ್ತೋರು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ತಿಮ್ಮಣ್ಣವರೇ, ನಾಗೇಶ್ ಅವರೇ, ನಮ್ಮ ಸಹಾಯಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ಈರಣ್ಣವರೇ ಮತ್ತು ಎಲ್ಲ ನಮ್ಮ ವೈದ್ಯಾಧಿಕಾರಿಗಳ ತಂಡದವರೇ ಮತ್ತು ನಮ್ಮ ವಾಹನ ಚಾಲಕರೇ, ಪತ್ರಿಕಾ ಮಾಧ್ಯಮದವರೇ, ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ. ಈಗಾಗಲೇ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮ ನಾವು 15ನೇ ಸುತ್ತನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ನಮ್ಮ ಜಿಲ್ಲೆಯಲ್ಲೇ ಕೂಡ ಇದೊಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಇದಾಗಬೇಕಾಗ್ತದೆ. ಯಾಕಂದರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ವೈದ್ಯಾಧಿಕಾರಿಗಳು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಸಂಪೂರ್ಣವಾಗಿ ತಾಲೂಕಿನಲ್ಲಿ ಕಾಲುಬಾಯಿಯನ್ನು ಆ ಜ್ವರವನ್ನು ನಿಯಂತ್ರಣ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪೂರ್ವಭಾವಿ ಸಿದ್ಧತೆಯಾಗಿ ಈಗಾಗಲೇ ಬೆಳಿಗ್ಗೆನೇ ಎಲ್ಲ ಇವತ್ತು MPCS ಗಳಿಗೆ ಮತ್ತು ನಮ್ಮಲ್ಲಿ ರಾಸುಗಳು ಇರ್ತಾವೆ, ಆ ರಾಸುಗಳಿಗೆ ಹತ್ರನೂ ಹೋಗಿ ಈ ಒಂದು ಲಸಿಕೆಯನ್ನು ಹಾಕಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ಏನು ವೈದ್ಯಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೀತಾ ಇದೆ. ನಾವುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಪ್ರೇರಣೆ ಭಾಳ ಇಂಪಾರ್ಟೆಂಟ್. ಈಗ ನಮ್ಮಲ್ಲಿ ನಾವಿದೊಂದು ಕಾರ್ಯಕ್ರಮ ಆಗಿ ನಿರೂಪಣೆ ಆಗಬಾರ್ದು, ನಮ್ಮ ಸ್ವಪ್ರಯತ್ನ ಕೂಡ ಇದರಲ್ಲಿ ಭಾಳಷ್ಟು ಇವತ್ತು ಮಹತ್ವವಾದಂಥ ಕೆಲಸ ಆಗಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಆ ಭಾವನೆ ಇದ್ದಾಗ ಮಾತ್ರ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಸರ್ಕಾರಿ ಕಾರ್ಯಕ್ರಮ ನಾವು ಹೋಗಿ ಎಲ್ಲಿ ಇವತ್ತು ರಾಜ್ಕೊಳ್ತೇವೆ ಅಲ್ಲಿ ಹೋಗಿ ರೈತರು ಹೊಡ್ಕೊಂಬಂದಿರ್ತಾಗ ಮಾತ್ರ ಆ ಲಸಿಕೆ ಹಾಕ್ಬರ್ತಕ್ಕಂಥ ಕಾರ್ಯಕ್ರಮ ಆಗಬಾರ್ದು. ನಾವೇ ವಾಲಂಟಿಯರ್ ಆಗಿ ಆ ರಾಸುಗಳು ಎಲ್ಲಿದ್ದಾವೆ ಅಲ್ಲಿ ಹೋಗಿ ಇವತ್ತು ಆ ಲಸಿಕೆಯನ್ನು ಹಾಕ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಎಲ್ಲೋ ಒಂದು ಕಡೆ ನಮ್ಮ ರೈತರಿಗೆ ಇನ್ನು ಆ ಮೌಢ್ಯತೆ ಇದೆ. ಯಾಕೆಂದರೆ ಅವರು ಆ ಹಸುಗಳನ್ನ ಹೊಡ್ಕೊಂಬಂದು ಆ ಲಸಿಕೆ ಹಾಕ್ತಕ್ಕಂಥದ್ರಲ್ಲಿ ಸಾಕಷ್ಟು ಇನ್ನು ತಿಳುವಳಿಕೆ ಕಡಿಮೆ ಇರೋದ್ರಿಂದ ನಾವ್ರಿಗೆ ಆ ಮಾಹಿತಿಯನ್ನು ಕೂಡ ಕೊಡಬೇಕಾಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕಾಗ್ತದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಹಾಲು ಕರಿತಕ್ಕಂಥ ಹಸುಗಳು ಅವು ಹಾಲು ಇವತ್ತು ಕಡಿಮೆ ಆಗ್ತದೆ, ಉತ್ಪಾದನೆ ಕಡಿಮೆ ಆಗ್ತದೆ. ಆದ್ದರಿಂದ ಈ ರೋಗವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಅವ್ರಿಗೂ ಕೂಡ ತಿಳುವಳಿಕೆಯನ್ನು ಹೇಳ್ತಾ ಆ ರೈತರನ್ನ ಮನವೊಲಿಸಿ ಈ ಒಂದು ಲಸಿಕೆಯನ್ನು ಹಾಕಬೇಕಾಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ನಿಜ ಕೂಡ ಅದಕ್ಕೆ ಪೂರ್ವಕವಾಗಿ ನಮ್ಮ ವೈದ್ಯಾಧಿಕಾರಿಗಳು ವಿಶೇಷವಾಗಿ ಇವತ್ತು ಏನು ಈ ಒಂದು ಗೋವಿನ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲು ಮಾಡಿದ್ದಾರೆ. ಮತ್ತೆಲ್ಲೋ ಒಂದು ಕಡೆ ಇದು ನಮ್ಮಲ್ಲಿ ಈ ಬಾರಿ ಆ ಒಂದು ಕಾಲುಬಾಯಿ ಏನು ಒಂದು ಜ್ವರದಿಂದ ಹಲವಾರು ಇವತ್ತು ರಾಸುಗಳನ್ನು ಮೃತಪಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ. ಅದು ಆಗಬಾರ್ದು. ಮತ್ತು ಅದಕ್ಕೆ ಆ ಏನು ಇವತ್ತು ಆ ಲಸಿಕೆ ಇವತ್ತು ಯಾವ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ, ಮತ್ತು ಅದಕ್ಕೆ ಪೂರಕವಾಗಿ ನಾವೇನೇನು ಬೇರೆ ಇವತ್ತು ಲಸಿಕೆಗಳನ್ನು ಹಾಕಬೇಕು, ಮತ್ತು ಅದರಲ್ಲಿ ಆ ಪ್ರತಿರೋಧಕ ಶಕ್ತಿ ನಮ್ಮ ಹಸುವಿನಲ್ಲಿ ಯಾವ ಪ್ರಮಾಣದಲ್ಲಿ ಇದೆ, ಇವುಗಳೆಲ್ಲವನ್ನೂ ಕೂಡ ನಾವು ಆ ಗಣನೆಗೆ ತಗೊಂಡು ಈ ರೋಗವನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಈಗಾಗಲೇ ನಮ್ಮಲ್ಲಿ ಕೆಲವಾರು ದೇಶಗಳಲ್ಲಿ ಈ ರೋಗವನ್ನು
ಅವ್ರ ಎಚ್ಚೆತ್ಕೊಂಡು ಕೇವಲ ಒಂದು ಎರಡ್ ಮೂರು ವರ್ಷದಲ್ಲೇ ಕೂಡ ಇವತ್ತು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿರ್ತಕ್ಕಂಥದ್ದು ನೋಡಿದೀವಿ. ಬಟ್ ಇದು ನಮ್ಮ ದೇಶದಲ್ಲಿ ಆ ಪ್ರಯತ್ನ ಆಗ್ಬೇಕು. ಆ ಪ್ರಯತ್ನ ಆಗ್ಬೇಕು ಅಂದ್ರೆ ನಮ್ಮ ಡಾಕ್ಟರ್ಗಳೇ ಮುಖ್ಯ ಅಲ್ಲ, ನಮ್ಮ ಎಲ್ಲ ರೈತರು ಬಂದವರು ಅವ್ರಿಗೆ ಸಹಕರಿಸಬೇಕಾಗ್ತದೆ. ಅವ್ರ ಜೊತೆನಲ್ಲಿದ್ದು ಈ ರೋಗವನ್ನು ನಿಯಂತ್ರಣ ಮಾಡಬೇಕು ಎಂಬ ಒಂದು ಮನೋಭಾವನೆ ನಮ್ಮೆಲ್ಲ ರೈತರು ಬಾಂಧವರು ಇರ್ಬೋದು, ಜನಪ್ರತಿನಿಧಿಗಳಿರ್ತಕ್ಕಂಥದ್ದು ಇರ್ಬೋದು, ಎಲ್ಲರಲ್ಲೂ ಕೂಡ ಆ ಭಾವನೆಯನ್ನು ಮೂಡಿದಾಗ ಮಾತ್ರ ಇಂಥ ರೋಗವನ್ನು ಸಂಪೂರ್ಣವಾಗಿ ನಾವು ನಿಯಂತ್ರಣವನ್ನು ಮಾಡಬಹುದು. ಆ ಮುಖಾಂತರ ಏನು ರಾಸುಗಳನ್ನು ನಾವು ಉಳಿಸ್ಕೊಂತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಇದೆ. ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಈ ರೋಗ ನಿಯಂತ್ರಣ ಬರೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತನಾಗೋಣ. ಮತ್ತು ನಮ್ಮ ಎಲ್ಲ ಈ ತಾಲೂಕಿನ ರೈತರ ಬಾಂಧವರಲ್ಲಿ ನಾನು ವಿಶೇಷವಾಗಿ ಒಂದು ಮನವಿ ಮಾಡ್ಕೊಳ್ತೀನಿ. ಅವರು ತಮ್ಮ ಗ್ರಾಮಗಳಿಗೆ ವೈದ್ಯಾಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣವಾಗಿ ಸಹಕರಿಸಬೇಕು. ಮತ್ತು ಅವ್ರ ತಮ್ಮ ಏನು ರಾಸುಗಳನ್ನು ಕರ್ತಂದು ಅವರು ಎಲ್ಲಿ ಇವತ್ತು ಆ ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಒಂದು ಕೇಂದ್ರ ಬಿಂದುವಿನಲ್ಲಿ ನೀವು ಅವನ್ನ ಹಸುಗಳು ತಾಂಬಂದು ಇವತ್ತು ಆ ಲಸಿಕೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ರೈತ ಬಾಂಧವರು ಮಾಡಬೇಕೇ ಮಾಡ್ಬೋದು. ಆ ನಿಟ್ಟಲ್ಲಿ ನಮ್ಮ ರೈತ ಬಾಂಧವರು ಕೂಡ ಇದರ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಈ ಒಂದು ರೋಗವನ್ನು ನಿಯಂತ್ರಣ ಮಾಡಬೇಕು ಅಂತ ತಮ್ಮೆಲ್ಲರೂ ಕೂಡ ನಾನು ಈ ತಾಲೂಕಿನ ರೈತರಲ್ಲಿ ನಾನು ಮನವಿ ಮಾಡ್ತೀನಿ. ಡಾಕ್ಟರ್ ಹೊಯ್ಗಿ ರಂಗನಾಥಯ್ಯ, ಸಹಾಯಕ ನಿರ್ದೇಶಕರು, ಪಶು ವೈದ್ಯಕೀಯ ಇಲಾಖೆ. ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಈ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ಗೌಡರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಸಿಬ್ಬಂದಿ ವರ್ಗದವರು ಹಾಗೂ ಈ ವಾಹನ ಚಾಲಕರು ಎಲ್ಲರೂ ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ತಾಲೂಕಿನ ಜನಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಕಾಯಿಲೆ ತುಂಬ ಮಾರಕವಾದ ಕಾಯಿಲೆ ಆಗಿದೆ. ಇದು ಎಲ್ಲ ಸೀಳು ಗೊರಚಿನ ಪ್ರಾಣಿಗಳಿಗೆ ಬರ್ತಕ್ಕಂಥ ಒಂದು ಕಾಯಿಲೆ. ಈ ಕಾಯಿಲೆಯಲ್ಲಿ ರಾಸುಗಳು ಮೃತಪಡೋದಕ್ಕಿಂತಲೂ ಆ ಕಾಯಿಲೆ ಮಾಯಿಂದ ಕಾಯಿಲೆ ಅಟ್ಯಾಕ್ ಆಗಿ ಉಳ್ಕೊಂಡಂಥ ರಾಸುಗಳು ರೈತರಿಗೆ ಎಕಾನಮಿಕಲಿ ಲಾಸ್ ಆಗುತ್ತೆ, ತುಂಬ ಆರ್ಥಿಕವಾಗಿ ಲಾಸ್ ಆಗುತ್ತೆ. ಯಾಕೆ ಅಂದರೆ ಅವರ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ ಹಾಗೂ ಒಂದು ಗರ್ಭ ಕಟ್ಟುವಿಕೆ ಕಡಿಮೆ ಆಗುತ್ತೆ. ಅವರ ಒಂದು ಏನು ಆಮೇಲೆ ದನಗಳು ಯಾವ ವರ್ಕಿಂಗ್ ಕ್ಲಾ ವರ್ಕ್ ಮಾಡ್ತಕ್ಕಂಥ ದನ ಉಳುಮೆ ಮಾಡ್ತಕ್ಕಂಥವು ಆಮೇಲೆ ವ್ಯವಸಾಯಕ್ಕೆ ಉಪಯೋಗಿಸ್ತಕ್ಕಂಥ ರಾಸುಗಳು ಸಹ ಒಂದು ತಮ್ಮ ಶಕ್ತಿಯನ್ನು ಕಳ್ಕೊಳ್ತವೆ. ಇದು ರೈತರಿಗೆ ಅನಾವಶ್ಯಕವಾದ ಭಾರವಾಗಿ ಪರಿಣಮಿಸ್ತವೆ. ಈ ಒಂದು ಕಾಯಿಲೆ ಇಂದ ಅಪಾರವಾದ ನಷ್ಟವನ್ನು ತಡೆಹಿಡಿಯೋದಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದನ್ನೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಸರ್ಕಾರ ಹಮ್ಮಿಕೊಂಡು ಇದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹರಿಸ್ತಾ ಇದೆ. ಇದರ ಇದಾಗಲೇ 15ನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ, ಇನ್ನೂ ಅನೇಕ ಸುತ್ತುಗಳನ್ನು ಮಾಡುವ ಮೂಲಕ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ 6 ತಿಂಗಳಿಗೊಮ್ಮೆ ಮಾಡ್ತಾ ಇರ್ತೀವಿ. ಈ ಒಂದು ಕಾಯಿಲೆಯಲ್ಲಿ ಇದು ಒಂದು ಪಿಕೋರ್ನ ಅನ್ನೋ ಒಂದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ. ಇದರದ್ದು ಈ ವೈರಸ್ನ ವಿಶೇಷತೆ ಏನಂತಂದರೆ ಇದು ಮೂರು ಸ್ಟ್ರೈನ್ಸ್ ಇದೆ, ಮೇಯ್ನ್ ಆಗಿ OA & C ಅಂತ. ಅದರಲ್ಲಿ 200 ಸಬ್ ಸ್ಟ್ರೈನ್ಸ್ ಇದೆ. ಈ ಕಾಯಿಲೆನ ತಡೆಗಟ್ಟೋದು ಭಾಳ ಕಷ್ಟ. ಒಂದು ಸ್ಟ್ರೈನ್ಸ್ಗೂ ಇನ್ನೊಂದು ಸ್ಟ್ರೈನ್ಸ್ ವ್ಯಾಕ್ಸಿನೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಕ್ರಾಸ್ ಇಮ್ಯುನಿಟಿ ಈ ಕಾಯಿಲೆಯಲ್ಲಿ ಇರೋದಿಲ್ಲ. ಅದರಿಂದ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿದೆ. ಇದರಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ OA ಭಾಳ ಕಾಮನ್ ಆದಂಥ ಒಂದು ಸ್ಟ್ರೈನ್ ಇದು. ಇದರಲ್ಲೂ ಕೂಡ ಸಾಕಷ್ಟು ಸಬ್ ಸ್ಟ್ರೈನ್ಸ್ ಬರೋದ್ರಿಂದ ಕಾಯಿಲೆಯನ್ನು ಒಂದೇ ಸುತ್ತಿನಲ್ಲಿ ಭಾಳ ಅತಿ ಕಡಿಮೆಯ ಸುತ್ತುಗಳಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅನೇಕ ಸುತ್ತುಗಳನ್ನು ನಾವು ಹಮ್ಮಿಕೊಂಡು ಈ ಕಾಯಿಲೆಗಳನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅಂತ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಅದಕ್ಕೆ ಎಲ್ಲ ರೈತಾಪಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವವನ್ನು ವಹಿಸಿಕೊಂಡು ತಿಳುವಳಿಕೆಯಲ್ಲವರಿಗೆ ತಿಳುವಳಿಕೆಯನ್ನು ನೀಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಈ ತಾಲೂಕಿನ ರೈತರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸರ್, ಶಿರಾ ತಾಲೂಕಲ್ಲಿ ಎಷ್ಟು ರಾಸುಗಳಿಗೆ ಹಾಕಬೇಕು ಅಂತ ಗುರಿ ಹೊಂದಿದೆ ಲಸಿಕೆನ? ಶಿರಾ ಇದರಲ್ಲಿ ನಮ್ಮಲ್ಲಿ 12ನೇ ಸುತ್ತಿನ ಓದ ಒಂದು ಸುತ್ತಿನ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಒಂದು 40,000 ಚಿಲ್ಲರೆ ರಾಸುಗಳಿಗೆ ನಾವು ಲಸಿಕೆಯನ್ನು ಹಾಕೊಂಡು ಬಂದೆ. ಈಗ ಅದೇ ಗುರಿಯೊಂದಿಗೆ ನಾವೀಗ ಲಸಿಕೆ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ.
ಸರ್, ಕಾಲುಬಾಯಿ ರೋಗದಿಂದ ಸತ್ತಿರೋ ಪ್ರಕರಣಗಳು ಯಾವ್ದೇ ಇದೆ? ಜಾನುವಾರುಗಳು ಎಷ್ಟು ಪರ್ಸೆಂಟ್ ಇದೆ ತಾಲೂಕಲ್ಲಿ? ಈ ಇತ್ತೀಚೆಗೇನಷ್ಟು ಹೋದ ವರ್ಷದಲ್ಲಿ ಬಿಟ್ಟರೆ ಈ ಒಂದು ಈ ವರ್ಷದಲ್ಲಿ ಅಂತಹ ಪ್ರಕರಣಗಳು ಯಾವುದಿಲ್ಲ. ಕಾಲುಬಾಯಿ ಜ್ವರದಿಂದ ಸತ್ತಂತಹ ಪ್ರಕರಣಗಳು ಯಾವುದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಶಿರಾದ ಕೆನರಾ ಬ್ಯಾಂಕ್ನಲ್ಲಿ ಖಜಾನೆಯ ಚೆಕ್ ಕ್ಲಿಯರೆನ್ಸ್ ವಿಳಂಬವಾಗುತ್ತಿದೆ ಎಂದು ಸಾರ್ವಜನಿಕರಿಂದ ಕೇಳಿಬಂದ ದೂರಿನ ಬಗ್ಗೆ ವಿವರ ಪಡೆಯಲು ಶ್ರೀ ಟಿವಿ ತಂಡ ಬ್ಯಾಂಕ್ಗೆ ಭೇಟಿ ನೀಡಿತು. ಶಿರಾ ನಗರದಲ್ಲಿ ಕೆನರಾ ಬ್ಯಾಂಕ್ ಗ್ರಾಹಕರು ಖಜಾನೆಯಿಂದ ನೀಡಲಾದ ಚೆಕ್ ಕ್ಲಿಯರೆನ್ಸ್ ತಡವಾಗುತ್ತಿದೆ ಎಂಬ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ವಿವರ ಪಡೆಯಲು ವ್ಯವಸ್ಥಾಪಕ ಕೇತನ್ನಾಥ್ ಅವರನ್ನು ಮಾತನಾಡಿದಾಗ ಡಿಲೇ ಆಗ್ತಾ ಇದೆ ಅಂತ ಎಲ್ಲರೂ ಕಂಪ್ಲೇಂಟ್, ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತ ಒಂದು ಮಾತಾಡ್ತೀನಿ. ಸರ್ ನೋಡಿ, ನಮ್ಮಲ್ಲಿ ಟ್ರೆಜರಿ ಚೆಕ್ಸ್ ಟೀಚರ್ಸ್ ಸ್ಯಾಲ್ರಿ ಇರುತ್ತೆ, ಆಮೇಲೆ ಬೇರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಸ್ಯಾಲ್ರಿ ಇರುತ್ತೆ. ಆಲ್ಮೋಸ್ಟ್ ಪರ್ ಮಂತ್ ಒಂದು 5-10 crores ಚೆಕ್ಸ್ ಬರುತ್ತೆ. ಟ್ರೆಜರಿ ಚೆಕ್ಸ್ ಪೇಮೆಂಟು ಓನ್ಲಿ SBIನವ್ರಿಗೆ ಮಾಡೋಕ್ಕೆ ಪರ್ಮಿಷನ್ ಇರೋದು. ಈಗ ಟ್ರೆಜರಿ ದೇ ಆರ್ ಹ್ಯಾವಿಂಗ್ ಅಕೌಂಟ್ ವಿತ್ SBI. ಸೊ ನಮ್ಮಲ್ಲಿ ಯಾವುದು ಸುತ್ತಮುತ್ತ ಎಲ್ಲ ಬ್ರ್ಯಾಂಚ್ ಯಾವುದೇ ಚೆಕ್ಸ್ ಬಂದರೂ ನಾವು ಇಲ್ಲಿಂದ SBI ಕಳಿಸ್ತೀವಿ. SBI ಕಳಿಸಿದ ಮೇಲೆ ಅವರು ಟ್ರೆಜರಿ ಅಕೌಂಟ್ ಡೆಬಿಟ್ ಮಾಡಿ ನಮಗೆ ಫಂಡ್ಸ್ ಇಮಿಡಿಯೇಟಾಗಿ ಕೊಡಬೇಕು. ನಾರ್ಮಲಿ 1-2 hours ಕೆಲಸ ಆಗಬೇಕು, ಅದು 1 hour or 2 hours. ಬಟ್ ಎವ್ರಿ ಡೇ ನಾವು ಬೆಳಿಗ್ಗೆ 12 hours ಕೊಟ್ಟರೆ ರಾತ್ರಿ 7:30 ಆದರೂ ಕೂಡ ನಾವೇ ಅವ್ರಿಗೆ ಹೋಗಿ ಕೇಳಬೇಕು, ಸರ್ ಕಳಿಸಿ ಸರ್, ಕಸ್ಟಮರ್ಸ್ ಕಾಯ್ತಾ ಇದ್ದಾರೆ, ಟೀಚರ್ಸ್ ಕಾಯ್ತಾ ಇದ್ದಾರೆ ಅಂತ ಕೇಳಬೇಕು. ಕೇಳಿದ್ಮೇಲೆ ಕೂಡ ಇಲ್ಲ ರೀ, 8 hours ಟೈಮ್ ಇದೆ ನಮಗೆ, ನೀವೇನು ನಮ್ಗೆ ಕೇಳೋದು, ನಾವು ಟ್ರೆಜರಿ, ನಾವೇ ಇಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟು, ನಮ್ಗೆ ಜಾಸ್ತಿ ಪವರ್ಸ್ ಇರುತ್ತೆ, ನೀವು ಕೇಳೋಂಗಿಲ್ಲ, ಜಸ್ಟ್ ನೀವು ರಿಕ್ವೆಸ್ಟ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. SBIನಲ್ಲಿ ಪ್ರತಿಯೊಬ್ಬರ ಬಿಹೇವಿಯರ್ ಹಾಗೇ ಇದೆ. ಅಲ್ಲಿ ಚೀಫ್ ಮ್ಯಾನೇಜರೇ ಆಯಿತು, ಆಫೀಸರೇ ಆಯಿತು, ಕ್ಲರ್ಕೇ ಆಯಿತು, ಅಲ್ಲಿ ಹೋದರೆ ನಮ್ಮ ಕ್ಲರ್ಕಿಗೆ ಏನೋ ಒಂದು ಮಾತಾಡಿ ಕಳಿಸ್ತಾರೆ, ಮರ್ಯಾದೆ ಕೊಡಲ್ಲ. ಇದು ನೋಡಿ 21st, ಇದು 6 months ಈಗ ನಡೀತಾ ಇದೆ. ಮೊದಲು ಕೂಡ ಡಿಲೇ ಆಗ್ತಾ ಇತ್ತು, ಈಗ ಒಂದು ಯಾರು ಇಬ್ಬರು ಆಫೀಸರ್ಸ್ ಬಂದಾರೆ, ಅವರಿಂದ ತುಂಬ ತೊಂದರೆ ಆಗ್ತಾ ಇದೆ. 21st ಕೊಟ್ಟಿದ್ದ ಚೆಕ್ಸ್ ಅಲ್ಲಿ ಹೆಸರೆಲ್ಲ ಬೇಡ, ಯಾಕೆ ಅಲ್ಲಿ ಇರೋದು ಇಬ್ಬರು ಇರ್ತಾರೆ. ಹಾ, 21st ಚೆಕ್ಸ್ ಕೊಟ್ಟಿರ್ತಾರೆ ಕಸ್ಟಮರ್ಸು, ಎಷ್ಟೋ ಕೋಟಿಗಟ್ಟಲೆ ಇರುತ್ತೆ, ಒಬ್ರದ್ದು 10,000 ಇರ್ಬೋದು, ಒಂದು 20,000 ಸ್ಯಾಲ್ರಿ ಇರುತ್ತೆ. ನಾವು 21st ಅಲ್ಲಿ ಕೊಟ್ಟರೆ 21 ಸಾಯಂಕಾಲ 4 hours ಒಳಗೆ ಬರಬೇಕು. ಈಗ ನಾವು ಚಿಂತಾಮಣಿ ಕೆನರಾ ಬ್ಯಾಂಕ್ ಆಯಿತು, ಚಿಕ್ಕಬಳ್ಳಾಪುರ ಆಯಿತು, ಎಲ್ಲ ಕಡೆ ವಿಚಾರಿಸಿದ್ವಿ. ಟ್ರೆಜರಿಯವರು SBIನವ್ರು ಕೊಟ್ಟ ತಕ್ಷಣ 1 hourಲ್ಲಿ ದುಡ್ಡು ಬಂದುಬಿಡುತ್ತೆ, ಅವರವ್ರ ಅಕೌಂಟಿಗೆ ಕೊಡ್ತಾರೆ. 21 ಕೊಟ್ಟಿದ್ದು, ರಾತ್ರಿ 8 hours ಆದರೂ ಬರಲಿಲ್ಲ, 23 ಕಳಿಸಿದ್ದಾರೆ, ಅದು ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಇದೊಂದು ಈಗ ನಿಮ್ಮದೊಂದು ಕೇಸ್ ತಗೊಳ್ಳಿ, 25 ಕೊಟ್ಟಿದ್ದೀವಿ, 25 ಸಾಯಂಕಾಲ 4 hours ಒಳಗೆ ಬರಬೇಕಿತ್ತು, ಇವತ್ತೆಷ್ಟು 28 3 hours, ಅದು ನೀವು ಕೇಳಿದ ಮೇಲೆ ಬಂದಿದೆ. ಎವ್ರಿ ಡೇ ಈ ಥರ ತೊಂದರೆ ಆಗೋದ್ರಿಂದ ಕಸ್ಟಮರ್ಸ್ಗೆ ಸರ್ವಿಸ್ ತೊಂದರೆ ಆಗುತ್ತೆ, ಕಸ್ಟಮರ್ಸಿಂದ ಕಂಪ್ಲೇಂಟ್ ಎಲ್ಲ ಹೋಗುತ್ತೆ. ಸರ್, ಈ ಬಗ್ಗೆ ನೀವು ಕಂಪ್ಲೇಂಟ್ ಮಾಡಿಲ್ವಾ? ನಮ್ಮ ಆರೋಗ್ಯ ನಮ್ಮ ಸರ್ಕಲ್ ಆಫೀಸ್ಗೆ ಎಲ್ಲರಿಗೂ ಮೇಲ್ ಹಾಕಿ ತಿಳಿಸಿದ್ವಿ, ಅವರು ಇಂಟರ್ಫಿಯರ್ ಆಗಿದ್ದಾರೆ, ಈಗ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ, ಅವರು AGM ಹತ್ರ ಎಲ್ಲ ಮಾತಾಡಿದ್ದಾರೆ, ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ನಮಗೆ ಡೈಲಿ 8 o'clockವರೆಗೆ ಕ್ಲರ್ಕ್ ಎಲ್ಲ ಇರೋಕ್ಕಾಗಲ್ಲ, ಯಾಕಂದ್ರೆ ತುಮಕೂರಿಂದ ಓಡಾಡ್ತಾರೆ, ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬರ್ತಾರೆ, ಬಸ್ಗಳಿರಲ್ಲ. 8 hours ಇದ್ದು ಅವ್ರು ಕಳಿಸಿದ ಮೇಲೆ ನಾವು ಅದನ್ನೆಲ್ಲ ಕ್ಲೋಸ್ ಮಾಡಿ ಅವ್ರಿಗೆಲ್ಲ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ 9 hours ಆಗುತ್ತೆ. 8:30-9 hours ನಾವು ಕೆಲಸ ಮಾಡೋಕ್ಕೆ ರೈಟ್ಸ್ ನಮಗೆ ಇಲ್ಲ. ಬ್ಯಾಂಕಿನವರೇ ಹೇಳ್ತಾರೆ, ನೀವು 6 hours ಒಳಗೆ ಕ್ಲೋಸ್ ಮಾಡಿ, 6 hours ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾರೆ. ಹೀಗಿರುವಾಗ ನಾವು 8 hours ಅವ್ರು ವೇಟ್ ಮಾಡಿ ಕಸ್ಟಮರ್ಸ್ ಹಾಕೊಂಡು ದುಡ್ಡು ಹಾಕೋದಕ್ಕೆ ಅದು ಸುಲಭ ಅಲ್ಲ, ತುಂಬ ಲೇಟ್ ಆಗುತ್ತೆ. ಸೊ ದಯವಿಟ್ಟು ನೀವು ಇದನ್ನು ಚಾನಲ್ ಪರ್ಚೇಸ್ ಮಾಡಿ SBIಯಿಂದ ನಮ್ಮ ಮುಂದೆ ಕೆನರಾ ಬ್ಯಾಂಕ್ಗೆ ಆಯಿತು, ಯಾವ ಸುತ್ತಮುತ್ತ ಬ್ಯಾಂಕ್ನವ್ರಿಗೂ ತೊಂದರೆ ಆಗಬಾರ್ದು. ನಾನು ಕೇದಾರ್ನಾಥ್ ಅಂಥೇಳಿ, ಶಿರಾ ಬ್ರ್ಯಾಂಚ್ ಮ್ಯಾನೇಜರ್, ಸಿಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸರ್, ಈ ಪ್ರಾಬ್ಲಮ್ ಎಷ್ಟು ತಿಂಗಳಿಂದ ಇದೆ ಸರ್? ಒಂದು ನಾನು ಬಂದಾಗಿಂದ ಇದೆ, ನಾನು 7 months ಆಯ್ತು ಬಂದು. ಜುಲೈಯಿಂದ ಎವ್ರಿ ಡೇ ಬ್ಯಾಂಕ್ ಕ್ಲೋಸ್ ಆಗ್ಬೇಕಂದ್ರೆ SBIಯಿಂದ ಫಂಡ್ಸ್ ಬಂತ ಅಂತ ಕೇಳಿದ ಮೇಲೆ ಕ್ಲೋಸ್ ಮಾಡೋದು. ಸರ್, ನಿಮ್ಮ ಸೈಕಲ್ ಟೈಮ್ ಆಕ್ಚುಲಿ ಎಷ್ಟು ದಿನ ಸರ್? ಒಂದ್ಸರಿ ಯಾರಾದ್ರೂ ಚೆಕ್ ಪ್ರೊಡ್ಯೂಸ್ ಮಾಡಿದ್ರೆ ಸೈಕಲ್ ಟೈಮ್ ಎಷ್ಟಿರುತ್ತೆ? 1 hour ಅಕೌಂಟ್ ಟ್ರೆಜರಿ ಅಕೌಂಟ್ ಡೆಬಿಟ್ ಮಾಡೋದು ನಮಗೆ ಕೊಡೋದು 1 hour ಅಷ್ಟೇ. ಮತ್ತೆ ಈ 1-3 days ಲೇಟ್ ಡಿಲೇ ಆಗಿದೆ ಇವತ್ತು. ನೋಡಿ ಸರ್, ಏನು ಮಾಡೋದು, ಈ ಥರ ಮಾಡ್ತಾರೆ, ನಮಗೆ ತೊಂದರೆ ಆಗಿದೆ. ಇದರಲ್ಲಿ ಪ್ಯೂರ್ಲಿ SBI ಕಡೆಯಿಂದನೇ ಡಿಲೇ ಆಗುತ್ತೆ. ಮಿಸ್ಟೇಕ್ ಅಂತ ಹೇಳಲ್ಲ, ಅವ್ರು ಹೇಳ್ತಾರೆ ನಮ್ಗೆ 7 days ಟೈಮ್ ಇದೆ ಅಂತ ಹೇಳ್ತಾರೆ, ಆ ಥರ ಇಲ್ಲ. ಮತ್ತೆ ಸೆಕೆಂಡ್ ಟೈಮ್ 1-2 days ಅಂತ ಹೇಳ್ತಾರೆ, ಪ್ರೊಸೀಜರ್ ಹಾಗೆ ಇರೋದು. ಬಟ್ ಡೇಸ್ ಅಂತ ಹೇಗೆ, ಅವ್ರು ದೇ ಆರ್ ದ ಬಾಸ್ ಅಲ್ವಾ, ಅದಕ್ಕೆ ಹಾಗೆ. SBI ಅಂದರೆ ನಾವೇ ಬಾಸ್, ನಾವೇ ಟ್ರೆಜರಿ, ಹಾಗೆ ಮಾತಾಡ್ತಾರೆ ಅವರು.
ಓಕೆ ಸರ್, ತಹಸೀಲ್ದಾರ್ ಗಮನಕ್ಕೆ ತಂದಿಲ್ವ ಸರ್ ಇದನ್ನ? ಇಲ್ಲ, ಈಗ ತಾನೇ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದೆ, ಅವ್ರ ಗಮನಕ್ಕೆ ತಂದೆ. ಇದು ಒಂದು ಮಂತ್ ಮೇಲೆ ಡಿಲೇ ಆಗ್ತಾ ಇದೆ ಅಂದ್ರೆ ಇದು ಸಿವಿಯರ್ ಮ್ಯಾಟರ್ ಆಗ್ಬಿಟ್ಟಿದೆ. ಈ ತಹಸೀಲ್ದಾರ್ ಗಮನಕ್ಕೆ ತಂದು ಇದು ಸರಿಪಡುದು, ಯಾಕಂದ್ರೆ ನಮ್ದೇ ಅಧಿಕಾರ ಅನ್ನಕ್ಕೆ ಅವ್ರೇನ್ ಫೈನಲ್ ಅಲ್ಲ. ತಹಸೀಲ್ದಾರ್ ಗಮನ, ತಹಸೀಲ್ದಾರ್ ಗಮನಕ್ಕೆ ನೀವು ತಂದಿಲ್ಲ, ತರ್ತೀವಿ, ತಗೊಂಬನ್ನಿ, ನಾವು ಚಾನಲ್ ಮೂಲಕ ತಗೊಂಬರೋಣ. ಬ್ಯಾಂಕಿನಲ್ಲಿ ಚೆಕ್ ಕ್ಲಿಯರೆನ್ಸ್ ತಡವಾದುದರ ಬಗ್ಗೆ ಸ್ಥಳದಲ್ಲೇ ಇದ್ದ ಗ್ರಾಹಕರನ್ನು ಮಾತನಾಡಿಸಿದಾಗ, ಸರ್ ನನ್ನ ಹೆಸರು ಸದಾನಂದ ಗೌಡ ಅಂತ ಹೇಳಿ. ಸರ್ ನನಗೇನೂ ಇಲ್ಲ, ಈಗ December 24 ಒಂದು ಚೆಕ್ ಕೊಟ್ಟಿದೆ ಕೆನರಾ ಬ್ಯಾಂಕಿಗೆ. ಸರ್ 160,000 ರೂಪಾಯಿ ಇದು. 160,000 ರೂಪಾಯಿ ನಾನು ಕೆನರಾ ಬ್ಯಾಂಕಲ್ಲಿ ಚೆಕ್ ಕೊಟ್ಟಾಗ ಅವರು ಆ ಚೆಕ್ನ SBI ಕಳಿಸಿದ್ರು. ಅದು ಸರ್ ಟ್ರೆಜರಿ ಚೆಕ್ ಸರ್, ಗೌರ್ಮೆಂಟ್ ಚೆಕ್. ಗೌರ್ಮೆಂಟ್ ಚೆಕ್ನ ಅಂದ್ರೆ ಈ ಗೌರ್ಮೆಂಟ್ ಚೆಕ್ನ ಇವರು ನಮಗೆ ಕೊಡ್ಲಿಕ್ಕೆ ಇಷ್ಟ ಸತಾಯಿಸ್ತಾ ಇದ್ದಾರೆ ಅಂದ್ರೆ 1 ತಿಂಗಳ ಮೇಲೆ 5 ದಿವಸ ಆಯ್ತು, ಅಂದ್ರೆ 35 ದಿವಸ ಈಗಾಗಲೇ 40 ದಿವಸ ಆಗ್ತಾ ಬಂತು. ಜನಗಳು ನಮ್ಮ ದುಡ್ಡನ್ನ ನಮಗೆ ಕೊಡ್ಲಿಕ್ಕೆ ಅಂದ್ರೆ ಇವ್ರ ಹತ್ರ ನಾವೇನು ಸಾಲ ಕೇಳ್ತಾ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ನಮ್ಮ ದುಡ್ಡನ್ನ ನಮಗೆ ಕೊಡ್ಲಿಕ್ಕೆ ಇವರು 45 ಡೇಸ್ 50 ಡೇಸ್ ಟೈಮ್ ಮಾಡಿದ್ದಾರೆ ಅಂದ್ರೆ ನಮ್ಮಂತರ್ಗೆ ಹೆಂಗ್ ಮಾಡಿದೆ ಅಂದ್ರೆ ಇವರು ರೈತರುಗಳಿಗೆ ಎಷ್ಟಾಗಿ ಅನಿಸ್ಬೋದು, ರೈತರುಗಳಿಗೆ ಯಾವ ತರ ಸಮಸ್ಯೆ ಕೊಡ್ಬೋದು ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರ ನೀವೇ ತಂದ್ಕೊಡ್ಬೇಕು, ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ಸಮಸ್ಯೆ ಇವರೇ ಎದುರಿಸಬೇಕಾಗುತ್ತೆ. ಕೇಳಿದಿರ ಸರ್? ನಾವು ಮ್ಯಾನೇಜರ್ ಹತ್ರ ಮಾತಾಡಿದೆ. SBI ಮ್ಯಾನೇಜರ್ ಏನಿಲ್ಲ, ನಮ್ದೇ ಇಲ್ಲಪ್ಪ, ನಾವು SBI ಕಳಿಸಿದೀವಿ ಅಂತಂದ್ರು. SBI ಹೋದ್ರೆ SBI ಇವ್ರ ಮೇಲೆ ರೌಡಿಸಮ್ ಮಾಡ್ತಾ ಇದಾರೆ, SBI ಕ್ಯಾನಡಾದ ಮೇಲೆ ರೌಡಿಸಮ್ ಮಾಡ್ತಾ ಇದಾರೆ. ಕ್ಯಾನಡಾದವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಯಾರ ಸಮಸ್ಯೆ ಯಾರ್ದು ಏನಾಗ್ತಾ ಇದೆ ಮತ್ತಿನ ನಮ್ಮಂತವ್ರಿಗೆ ಹಾಗೂ ರೈತರುಗಳಿಗೆ ಯಾವುದೇ ಸಮಸ್ಯೆ ಆಗದಂಗೆ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಾಗಿ ವಿನಂತಿ. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಕೇದಾರನಾಥ್ ನಮ್ಮ ವಿಳಂಬಕ್ಕೆ SBI ಬ್ಯಾಂಕಿನವರೇ ಕಾರಣ ಎಂದು ಮಾಡಿದ ಆರೋಪದ ಬಗ್ಗೆ ವಿವರ ಪಡೆಯಲು SBI ಮುಖ್ಯ ವ್ಯವಸ್ಥಾಪಕರನ್ನು ಸಂಪರ್ಕಿಸಿದಾಗ, ನಮ್ಮ ಕಡೆಯಿಂದ ವಿಳಂಬವಾಗುತ್ತಿಲ್ಲ ಎಂದು ಮೌಖಿಕವಾಗಿ ತಿಳಿಸಿದರೆ ವಿನಃ ಸಂದರ್ಶನ ನೀಡಲು ನಿರಾಕರಿಸಿದರು. ವಿಧಾನ ಪರಿಷತ್ಗೆ ನೂತನವಾಗಿ ಆಯ್ಕೆಯಾದ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿಯ ನಿವೃತ್ತ KES ಅಧಿಕಾರಿ KA ತಿಪ್ಪೇಸ್ವಾಮಿ ರವರಿಗೆ ಕುರುಬ ಜನಾಂಗದ ಮುಖಂಡರಿಂದ ಸನ್ಮಾನ. KA ತಿಪ್ಪೇಸ್ವಾಮಿಯವರ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವುದು ನಮ್ಮ ಕುರುಂಬ ಜನಾಂಗಕ್ಕೆ ಹೆಮ್ಮೆಯ ವಿಷಯ. ತಿಪ್ಪೇಸ್ವಾಮಿಯವರು ನಮ್ಮ ಜನಾಂಗಕ್ಕೆ ಅಲ್ಲದೆ ಬೇರೆ ಜಾತಿ ಧರ್ಮದವರಿಗೂ ತಮ್ಮ ಅಧಿಕಾರದ ಅವಧಿಯಲ್ಲಿ ಸಲ್ಲಿಸಿರುವ ಸೇವೆ ಸ್ಮರಣೀಯ ಎಂದು SL ರಂಗನಾಥ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರಜಾಪ್ರಗತಿ ಸಂಪಾದಕ ನಾಗಣ್ಣರವರನ್ನು ಸನ್ಮಾನಿಸಲಾಯಿತು. ಕುರುಬ ಮುಖಂಡರಾದ ಕಾಂತರಾಜು, ಕೆ ನಾಗರಾಜು, ಡಾಕ್ಟರ್ ಸುರೇಶ್, ವಿಜಯ್ ಕುಮಾರ್, ಕಾಮಗೊಂಡನಹಳ್ಳಿ ಹಾಗೂ ಪಟ್ಟನಾಯಕನಹಳ್ಳಿಯ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.